ಪರಮೇಶ್ವರಿಗೆ, ಕನ್ನಡಾಂಬೆಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ, ರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಾಜಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಟಿ ಎನ್ ನಾರಾಯಣಗೌಡರ ಒಂದು ಆದೇಶದ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ತಾಲೂಕಾಧ್ಯಕ್ಷರಾದಂಥ ಶುದ್ಧಣ್ಣ ಒಡೆಯರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಬಾಲ್ಗಾಂವ್ ಅಂತಕ್ಕಂಥ ಗ್ರಾಮದಲ್ಲಿ ನಾವು ಇದ್ದೇವೆ. ಇವಾಗ ಒಂದು ಬಾಲ್ಗಾಂವ್ದಲ್ಲಿ ನಿನ್ನೆ ಒಂದು ವಿಷಯ ಬಂದಿತ್ತು. ಸುನೀಲ್ ಅಣ್ಣ ಪುತ್ತದಾರ್ ಅವರು ಇಲ್ಲಿ ಜತ್ ತಾಲೂಕಿನ ನೀರಾವರಿ ಸರಬರಾಜದ ಒಬ್ಬ ಅಧ್ಯಕ್ಷರಾಗಿ ನೀರಾವರಿ ಹೋರಾಟಗಾರರಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಹೇಳಿಕೆಯನ್ನು ಕೊಟ್ಟಿದ್ರು, ನೀವೇನಾದ್ರೂ ಇದೇ ರೀತಿ ಮಹಾರಾಷ್ಟ್ರ ಸರ್ಕಾರದವರು ನಮಗೆ ನೀರಿನ ಸೌಲಭ್ಯಗಳಾಗಿರ್ಬೋದು, ರಸ್ತೆ ಸೌಲಭ್ಯಗಳಾಗಿರ್ಬೋದು ಏನು ಮಾಡಿಲ್ಲ ಅಂತ ಹೇಳಿದ್ರೆ, ಆದ್ರೆ ವಿಶೇಷವಾಗಿ ನೀರು ನೀರಾವರಿ ಸೌಲಭ್ಯ 75 ವರ್ಷ ಕಳೆದರೂ ಕೂಡ ನೀವು ಯಾವುದೇ ಒಂದು ಮಲತಾಯಿ ಧೋರಣೆ ಮಾಡಿ ಇಲ್ಲಿಯ ಗಡಿಭಾಗದ ಜನರಿಗೆ ಯಾವುದೇ ರೀತಿಯ ನೀರಿನ ವ್ಯವಸ್ಥೆ ಮಾಡಿರುವುದಿಲ್ಲ. ಅದಕ್ಕಾಗಿ ನೀವು ಇದೇ ರೀತಿ ಮಲತಾಯಿ ಧೋರಣೆಯನ್ನ ಮುಂದುವರಿಸಿದ್ದಾದಲ್ಲಿ ನಾವು ಕರ್ನಾಟಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಒಂದು ಘಂಟಾಘೋಷವಾದಂತ ಎಚ್ಚರಿಕೆಯನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಅವರು ಹೇಳಿದ್ರು. ಆ ಉದ್ದೇಶಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ಅವರಿಗೆ ನಾವು ಆಹ್ವಾನವನ್ನು ಕೊಡ್ತೀವಿ. ಮಹಾರಾಷ್ಟ್ರ ಸರ್ಕಾರ ನಿಮ್ಗೆ ಯಾವುದೇ ಈ ರೀತಿ ಮಲತಾಯಿ ಧೋರಣೆ ಮಾಡ್ತಾ ಇದ್ರೆ ದಯವಿಟ್ಟು ನಾವು ನಮ್ಮ ಕರ್ನಾಟಕ ಸರ್ಕಾರದ ಹೆಬ್ಬಾಗಿಲು ಯಾವತ್ತು ತೆರೆದಿದೆ ನಿಮಗೆ, ದಯವಿಟ್ಟು ತಾವುಗಳು ಕರ್ನಾಟಕಕ್ಕೆ ಬನ್ನಿ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ. ಅವರಿಗೆ ಗೌರವ ಸತ್ಕಾರವನ್ನ ಮಾಡಿ ತಾಯಿ ಭುವನೇಶ್ವರಿಯ ಒಂದು ಭಾವಚಿತ್ರವನ್ನು ಅವರಿಗೆ ಕೊಟ್ಟು ಇವತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರೀತಿ ಮಲತಾಯಿ ಧೋರಣೆಯನ್ನ ಈ ಇರ್ತಕ್ಕಂಥ ಗಡಿಭಾಗದಲ್ಲಿ ಮಾಡೋದನ್ನ ಪ್ರಥಮವಾಗಿ ನೀವು ಬಿಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ ಈ ಕಡೆಗೆ ಕಣ್ಣನ್ನು ಬಿಡಬೇಕು, ಕಿವಿಯನ್ನು ಕೊಡಬೇಕು, ಇಲ್ಲಿ ಜನರ ಸಮಸ್ಯೆಗಳಿಗೆ ತಾವು ಸ್ಪಂದನೆಯನ್ನು ಮಾಡಬೇಕು. ಮಲತಾಯಿ ಧೋರಣೆಯನ್ನು ಬಿಟ್ಟು ಸಮಗ್ರ ಅಭಿವೃದ್ಧಿಗೆ ಇಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ವಿಶೇಷವಾಗಿ ನೀರು ನೀರಾವರಿಗಾಗಿ ನಾವು ಕಳೆದ ಸರ್ಕಾರದಲ್ಲಿ MB ಪೈಟ್ಲ್ ಅವರು ಏನು ನೀರನ್ನು ಕೊಟ್ಟಿದ್ರು, ಅದರಿಂದ 20 ಹಳ್ಳಿಗಳಿಗೆ ಈ ಒಂದು ಜತ್ ತಾಲೂಕದ 20 ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯ ಆಗಿದೆ. ಅದರಿಂದ ಮತ್ತೆ ಉಳಿದಂತ 20 ಹಳ್ಳಿಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಇಲ್ಲಿ ಸಮಗ್ರವಾದಂತ ಒಂದು ಹಸಿರನ್ನು ನಾವು ಕರ್ನಾಟಕ ಸರ್ಕಾರದಿಂದಲೇ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ನೀವು ಮಲತಾಯಿ ಧೋರಣೆಯನ್ನು ಬಿಟ್ಟು ಈ ಇರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಒಳ್ಳೆ ಒಂದು ನ್ಯಾಯನ ಕೊಡಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಆಗೋದು ತಮಗೆ ಈ ಮೂಲಕ ಹೇಳಿಕೆ ಇಚ್ಛಪಡ್ತೀವಿ. ಈ ಬಾಲ್ಗಾಂವ್ ಊರ ಹಿಂದಿರುತ್ತಿ ಕರ್ನಾಟಕದಿಂದ ಜಿಗಿಯಣ ಅಂತ ಒಂದು ಊರದ ಕರ್ನಾಟಕದ ವಿಜಯಪುರ ಜಿಲ್ಲೆ ಜಿಗಿಯಣದಿಂದ ಒಂದು 3 ಕಿಲೋಮೀಟರ್ ಮೇಲೆ ಈ ಊರ ಇದು. ಈ ಊರ ವಿಜಯಪುರ ಪಂಡರ್ಪುರ್ ರೋಡ್ ಮೇಲೆ ಪಂಡರ್ಪುರ್ ಮತ್ತು ವಿಜಯಪುರ ರೋಡ್ ಮೇಲೆ ಈ ಊರದ. ಈ ಊರಾಗ ಅಡಚಣೆ ಏನಪ್ಪ ಅಂದ್ರೆ ಇಲ್ಲಿ ಶಿಕ್ಷಣ ಮೊದಲು ನೋಡಿದ್ರೆ ಇಲ್ಲಿ DED ಕಲಿತರು ಒಂದು 100ಕ್ಕಿಂತ ಹೆಚ್ಚು ಜನ ಬೇರೋಜ್ಗಾರ ಕೂತಾರೆ. ಯಾಕಪ್ಪ ಅಂತಂದ್ರೆ ಅದಕ್ಕೆ ಕಾರಣ ಬೇರೋಜ್ಗಾರ ಅಲ್ಲ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಮಹಾರಾಷ್ಟ್ರದಾಗ ಮರಾಠಿ ಶಾಲೆ ಕಲ್ತವ್ರಿಗೆ ಅಷ್ಟೇ, ಮಹಾರಾಷ್ಟ್ರದಾಗ ಮರಾಠಿ ವಿಷಯದಾಗ ಅಲ್ಲಿ ಶಿಕ್ಷಕತೆ ತೋತಾರೆ. ಕನ್ನಡ ಕಲ್ತವ್ರಿಗೆ ಕನ್ನಡ ಸಾರಿ ಹೊಟ್ಟೆ ತೋಬೇಕು, ಕನ್ನಡ ಸಾರಿ ಜತ್ ಮತ್ತು ಅಕಲ್ ಕೊಟ್ಟರು ಅಷ್ಟೇ ಅದು. ಈ ರೀತಿ ಇದರಿಂದ ಅವರಿಗೆ ನೌಕರಿ ತೊಗೊಳಕ್ ಸ್ವಲ್ಪ ಅಡ್ಚನ ಆಗ್ಯದ. ನಾವು ನೌಕರಿ ಫೈಟ್ ಮಾಡ್ಬೇಕಾದ್ರೆ ಕರ್ನಾಟಕ ಹೋಗ್ಬೇಕು, ಇಲ್ಲಪ್ಪ ಅಂತಂದ್ರೆ ಜತ್ ತಾಲೂಕು ಅಥವಾ ಅಕಲ್ ಕೊಟ್ಟ ತಾಲೂಕು ಇಲ್ಲಿ ಯಾರು ತುಂಬಾ ಜಾಗ ಇರ್ತಾವಲ್ಲ ಅಲ್ಲಿ ಎಷ್ಟು ನೋಡಿ ಹೇಳ್ಬೇಕು. ಮತ್ತೆ ಕರ್ನಾಟಕ ಹೋಗ್ಬೇಕಂದ್ರೆ ಅಲ್ಲಿ ನಮ್ಮ ಮೀಸಲಾತಿ ಅಂದ್ರೆ ಹೊಟ್ಟೆ ಇಲ್ಲ. ಮೀಸಲಾತಿ ಕೊಟ್ಟಿದ್ರಪ್ಪ ಅಂದ್ರೆ ಈ ಹೊರ ರಾಜ್ಯದವ್ರ ಹತ್ರ ಇರುವ ಐಟಕ್ಕೆ ಮೀಸಲಾತಿ ಕೊಟ್ಟರಪ್ಪ ಅಂದ್ರೆ ನಮ್ಮ ಹುಡುಗರೆಲ್ಲ ಬೇರೋಜ್ಗಾರ ಆಗಿದ್ರು ಡೈರೆಕ್ಟ್ ಹೋಗಿ ಶಿಕ್ಷಕ ಅವಶ್ಯಕಸ್ತಿತ್ತು. ಅವರು ನಮಗೆ ಮೀಸಲಾತಿ ಕನ್ನಡದವ್ರು ಕೊಡ್ಲಿಲ್ಲ. ಅದು ಮಹಾರಾಷ್ಟ್ರದಾಗ ಇವ್ರ ಹತ್ರ ಮರಾಠಿ ಶಾಲೆ ಒಳಗಂತೂ ನಮ್ಮ ಶಿಕ್ಷಕತೆ ತೋರಲ್ಲ. ಯಾಕಪ್ಪ ನಮ್ಮ ಶಿಕ್ಷಣ ಕನ್ನಡ ಆಗ್ಯದ. ಅದು ನಮ್ಗೆ ಮರಾಠಿ ವಿಷಯ ಇಟ್ಟಾರಕನೇ ಅವರು. ಆ ಮರಾಠಿ ವಿಷಯ ಇಟ್ಟದ್ರಿಂದ ಏನೋ ಪ್ರಾಬ್ಲಮ್ ಅದ, ಅದು ಕೇವಲ ನಮ್ಗೆ ಓದಾಗ ಬರ್ಲಿಕ್ಕೆ ಅಷ್ಟೇ ಅದ. ಇತರ ಯಾವುದೇ ದೈನಂದಿನ ವ್ಯವಹಾರದ ಮುಖಾಂತರ ನಡೆಯಲ್ಲ. ವ್ಯಾಕರಣ ಅದರ ವ್ಯಾಕರಣ ಸಹಿತ ಅದು ಇರಲಿ, ಹಿಂಗಾಗಿ ನಾವು ಪ್ರಾಬ್ಲಮ್ ಆಗ್ತದೆ. ಆಯ್ತು ನಮ್ದು ಹೊಲದು ಮನೆದು ಕಾಗದ ಪತ್ರ ಎಲ್ಲ ಪೂರ್ಣ ಮರಾಠಿಯಾಗಿರ್ತವೆ. ನಾವು ಮಾತನಾಡೋ ಭಾಷೆ ಕಲಿ ಭಾಷೆ ಎಲ್ಲ ನಮಗೆ ಪೂರ್ಣ ಹೋಲೆಣಿಸುವುದ ಕನ್ನಡ ಭಾಷೆ ಅದ. ಯಾರು ಓದ್ಬೇಕು ಬರೀಬೇಕಪ್ಪ ಅಂತಂದ್ರೆ ನಮ್ದು ಉತ್ತರಗಳು ನಮ್ಗೆ ಓದಾ ಬರಲ್ಲ. ಆಯ್ತು ಜತ್ತಿ ಹೋಗಿ ನಮ್ದು ಯಾರೋ ಒಂದು ಗೌರ್ಮೆಂಟ್ ಯೋಜನಾ ಬಯಸ್ತು, ಆ ಯೋಜನಾ ಬದ್ರೆ ಮಾಹಿತಿ ಕೇಳ್ಬೇಕು ತೋಬೇಕು ಯಾರು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲ ಮರಾಠಿಗಳಿರ್ತಾವ. ನಾವು ಒಬ್ಬ ಏಜೆಂಟ್ ಹಿಡಿಬೇಕು, ನಮ್ಮದೊಂದು ಒಂದು 100 ರೂಪಾಯಿ ಕಲಿಸಿತ್ತಪ್ಪ ಅಂದ್ರೆ ಏಜೆಂಟ್ಗೆ 50 ರೂಪಾಯಿ ಆದ್ರೆ ಖರ್ಚು ಆಗಿಬಿಡ್ತು. ಹಿಂಗಾಗಿ ನಮ್ಮಲ್ಲಿ ಮರಾಠಿ ವಿಷಯ ನಾಲೆಜ್ ಇಲ್ಲ ಬಿಟ್ಟಾಗ ಅಧಿಕಾರಿಗಳ ಬಳಿ ಹೋಗಿ ನಮ್ಮ ಮುಟ್ಟು ಕೆಲಸ ನಮಗೆ ತಾಕತ್ತೆ ಆಗಲ್ಲ. ಹಿಂಗಾಗಿ ಎಷ್ಟೋ ಮಂದಿ ಗೌರ್ಮೆಂಟ್ ಯೋಜನೆಯಿಂದ ವಂಚಿತ ಉಳಿಯತ್ತಾರ. ಅದಕ್ಕೆ ನಮ್ದು ಸೇಫ್ಟಿ ಒಂದೇ ಹೆಚ್ಚಾದಕ್ಕೆ ನಮ್ದು ನೀರಿನ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಎಲ್ಲ ಲೆಕ್ಕ ತೆಗೆದ್ರೆ ನಮಗೆ ಹಿಂಗೆ ಅನಿಸ್ತದಕ್ಕೆ ನಾವು ಕನ್ನಡಿಗರಿದೇವು, ನಾವು ಕನ್ನಡ ಭಾಷೆಗಿರಿದೇವು, ನಮ್ಮ ಕರ್ನಾಟಕ ಹೋಗಿದೆ ನಮ್ಗೆ ಚಲೋ ಇರ್ತೇವೆ ನಮ್ಗೆ ಅನಿಸ್ತದೆ. ಅದಕ್ಕೆ ನಾವು ಕರ್ನಾಟಕ ತೊಗೊಂಡ್ರೆ ಒಳ್ಳೇದಾಗತ್ತೆ. ಬೊಮ್ಮೆ ಸಾಹೇಬ್ರೆ ನಾವು ವಿನಂತಿ ಮಾಡ್ತೇವೆ, ನಿಮ್ಮದು ಪ್ರೇಮ ಉಳಿಲಿ ಇರ್ಲಿ ಅಂತಂದು ಬೇಡ್ಕೊಂಡು ಇವತ್ತು ನಿಮ್ಗೆಲ್ಲರಿಗೂ ಸ್ವಾಗತ. ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ, ಎಲ್ಲ ಕನ್ನಡ ಮನಸ್ಸುಗಳಿಗೆ, ಕನ್ನಡ ರಕ್ಷಣೆ ಕೇಳಿ ನಮಗೆ ಸಮಾಧಾನ ಆಯ್ತು. ನಮ್ಮಲ್ಲಿ ಬರೀ ಶಿವಸೇನಾ ಕೇಳ್ತೇವೆ, ಬರೀ ಮಹಾರಾಷ್ಟ್ರ ಬದಲ ಮಹಾರಾಷ್ಟ್ರ ಬದಲ ನಾವು ಮಾತಾಡ್ತೀವಿ. ಆದ್ರೆ ಭಾಷೆ ಬದಲ ಪ್ರೀತಿ ಇರುವುದು ಎರಡೂ ಪಕ್ಷ ನಮ್ಗೆ ಅಷ್ಟೇ ಅದಾವೆ. ಆದ್ರೆ ಕನ್ನಡ ಇದು ನಾವು ಕನ್ನಡದರೇ ಇದೇವು, ಅದೇ ಹೇಳಕ್ಕ ನಮ್ಮ ಸರ್ಕಾರಕ್ಕಾದ್ರೂ ಗೊತ್ತಿದೆ. ಆದ್ರೆ ನೀವು ನಮ್ಮ ಕಡೆ 8 ಲಕ್ಷ ಕೊಡ್ತೀರಿ, ಅದ್ರ ಮೇಲೆ ಮುಂದಿನ ಬರುವ ನಿರ್ಣಯವನ್ನು
ಐತಿ ಅಂತ ಹೇಳಿ ನಾನು ನಾಲ್ಕು ಮಾತು ಮುಗಿಸ್ತೀನಿ. ಸರ್ಕಾರಕ್ಕೆ ಒಂದು ವಿನಂತಿ ಅದ ನಮ್ದು. ಯಾವ ವಿನಂತಿ ಅಂತ ಕೇಳಿದ್ರ, ನಮ್ಮ ಜತ್ ತಾಲೂಕ ಒಂದು ನೂರ ಕಿಲೋಮೀಟರ್ ಅಷ್ಟು ದೊಡ್ಡದದ, 122 ಗ್ರಾಮ ಪಂಚಾಯತ್ ಅದ, ಇಂಥದ್ರದಲ್ಲಿ ದುಷ್ಕಾಳ ಭಾಗ ಅದ. ಎರಡೂ ಸರ್ಕಾರ ಕೂಡಿ ನಿರ್ಣಯ ತಗೊಂಡು ನಮ್ಮ ಜನತಾಕ ನೀರು ಮಾಡಿಕೊಡ್ಬೇಕು. ಮತ್ತು ಇದು ನೀವು ಇಲ್ಲಿವರೆಗೆ ನಾವು ಈ ಪೂರ್ವ ಭಾಗದವರು 140 ಕಿಲೋಮೀಟರ್ ನಡ್ಕೋತ ಹೋಗಿ ಜಿಲ್ಲಾದಾಗ ಹೋರಾಟ ಮಾಡಿದೆವು, ಮತ್ತು ಅಟ್ಟಾದರೂ ನೀವು ಲಕ್ಷ್ಯ ಕೊಟ್ಟಿಲ್ಲ. ನಮಗೆ ಏನದ ಅಂದ್ರೆ ರೈತರಿಗೆ ನೀರ ವಿದ್ಯುತ್ತ ಇದೆಲ್ಲ ಸರಬರಾಜು ಮಾಡಿಕೊಡ್ಬೇಕು. ಈ ಕರ್ನಾಟಕದ ಸನಿಕಿರು ಊರದಲ್ಲಿ ಎಂ ಬಿ ಪಾಟೀಲ್ ಅವ್ರು ಮಾಡೋ ಸಾಹಸ ನೋಡಿದ್ರ ನಮ್ಮ ಮಂದಿ ಎಲ್ಲ ಮೆಚ್ಕೋಬೇಕು. ತಾವು ನಾವು ನಮ್ಮ ಮಹಾರಾಷ್ಟ್ರದವರೇ ಇದೇವು. ತಾವು ಲಕ್ಷ ಕೊಟ್ಟು ನಮ್ಮ ಸರ್ಕಾರ ಇದ್ದುದು ಕರ್ನಾಟಕ ಸರ್ಕಾರ ಕೂಡ ಕರಾರು ಮಾಡಿ ನಮ್ಮ ಬೋರ್ ನದಿಗೆ ಕೆರೆ ತುಂಬು ಯೋಜನಾ ಇವೆಲ್ಲ ಮಾಡ್ಬೇಕಂತ ಹೇಳಿ ನಾನು ಸರ್ಕಾರ ವತಿಗೆ ವಿನಂತಿ ಮಾಡಿ ಈ ವೇದಿಕೆಗೆ ಅಗದಿ ನಮ್ಮ ಬಾಲ್ಗಾವ್ ವತಿಯಿಂದ ಅವ್ರಿಗೆ ಸ್ವಾಗತ ಹೇಳಿ ನಮ್ಮ ಮಾತನ್ನ ಎಲ್ಲ ಸರ್ಕಾರ ಲಕ್ಷ ಕೊಟ್ಟು ಕೇಳ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಎರಡೂ ಸರ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.